ಇನ್ನು ಮಂಜುನಾಥ್ ಅವರಿಗೆ ನೇರ ಫೈಟ್ ಅಂದ್ರೆ ಇಲ್ಲಿ ಯಾವ ಪಕ್ಷ ಕೊಡ್ಬೋದು ಸರ್? ಮಂಜುನಾಥ್ ಅಣ್ಣ ಅವರಿಗೆ ಫೈಟು ಸದ್ಯಕ್ಕೆ ಯಾರು ಇಲ್ಲ ಸರ್. ಅಲ್ಲ ಈಗ ಬಿ ಜೆ ಪಿಯಿಂದ ಕೂಡ ಟಿಕೆಟ್ನ ಮುನಿರಾಜ್ ಅವ್ರು ಕೇಳ್ತಾರೆ, ಅವ್ರು ಆಲ್ರೆಡಿ 2 ಸರಿ ಎಮ್ ಎಲ್ ಎ ಆಗಿದ್ದವರು, ಹೋದ ಸರಿ ನಮ್ಗೆ ಸೋಲ್ಸ್ಬಿಟ್ರಿ ಸರ್, ಗೆಲ್ಸ್ತಾರೆ ಜನ ನಮ್ಮನ್ನ ಅಂತಾರೆ? ಇಲ್ಲ ಸರ್, ಈ ಸರಿ ಮಾತ್ರ ಮಂಜುನಾಥ್ ಕೆಲಸ ಮಾಡಿರೋದು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಸರ್. ಸರ್ ಕಾಂಗ್ರೆಸ್ ಏನು ಸದ್ಯಕ್ಕೆ ಫೈಟ್ ಇಲ್ಲ ಸರ್ ಇಲ್ಲಿ? ಇಲ್ಲ ಸದ್ಯ ಫೈಟ್ ಇಲ್ಲ, ಏನಿದ್ರು ಬಿ ಜೆ ಪಿ ಜೆ ಡಿ ಎಸ್ ಗೆ ಫೈಟು, ಆದ್ರೆ ಮಂಜುನಾಥ್ ಅವರು ಒಂದು 25,000 30,000 ಲೀಡಲ್ಲಿ ಗೆಲ್ತಾರೆ ಸರ್. ಇನ್ನು ಜನ ಈ ಸರಿ ಗೆಲ್ಲಿಸ್ತಾರೆ ಅವ್ರನ್ನ ಅಂತ ಅನ್ಸುತ್ತೆ? ಪಕ್ಕ 100% ಮತ್ತೊಮ್ಮೆ ಮಂಜುನಾಥ್. ಸೊ ಹಾಗಾದ್ರೆ ಏನು ಸಮಸ್ಯೆ ಇಲ್ಲ ನಿಮ್ಮ ಕ್ಷೇತ್ರದಲ್ಲಿ? ಟಾರು, ರೋಡು, ನೀರು, ಲೈಟು, ಪ್ರತಿಯೊಂದು ಸಮಸ್ಯೆ ಇಲ್ಲ ಸರ್. 4 ವರ್ಷದಿಂದ ಈ ರೋಡ್ ಎಲ್ಲ ಫುಲ್ಲು ಇದಾಗಿತ್ತು, ಮಂಜಾಣ ಬಂದು ಪ್ರತಿಯೊಂದು ರೋಡು ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್, ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ಒಳಗಡೆ ಎಲ್ಲ ಸಿಮೆಂಟ್ ರೋಡ್ಗಳಾಗಿರ್ಬೋದು, ಚರಂಡಿ ವ್ಯವಸ್ಥೆ ಆಗಿರ್ಬೋದು ತುಂಬ ಚೆನ್ನಾಗಿ ಮಾಡಿದ್ದಾರೆ, ಕೆಲಸ ತುಂಬ ಚೆನ್ನಾಗಿದ್ದಾರೆ. ಮಂಜಾಣ ಮಾತ್ರ ಜನಕ್ಕೆ ಮಾತ್ರ ತುಂಬ ಸ್ಪಂದಿಸ್ತಾರೆ ಸರ್. ಹಾಗಾದ್ರೆ 2023 ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದ ಮುಂದಿನ ಎಮ್ ಎಲ್ ಎ ಯಾರಾಗ್ತಾರೆ? ಮತ್ತೊಮ್ಮೆ ಮಂಜಣ್ಣ ಅವರೇ ಸರ್. ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ. ಮನೆ ಮಂದಿಯೆಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ. ಎಸ್, ದಾಸರಳ್ಳಿ ವಿಧಾನಸಭಾ ಕ್ಷೇತ್ರ, ಇಲ್ಲಿನ ಸ್ಥಳೀಯರು ನಮ್ಮ ಜೊತೆ ಇದ್ದಾರೆ, ಬನ್ನಿ ಅವ್ರನ್ನ ಕೂಡ ಮಾತಾಡ್ಸೋಣ. ಸರ್ ನಮಸ್ತೆ, ನಿಮ್ಮ ಹೆಸರು? ನಮಸ್ತೆ ಸರ್, ಹರೀಶ್ ಅಂತ. ನನ್ನ ಹೆಸರು ಹರೀಶ್, ನಿಮ್ಮ ಹೆಸರು ಹರೀಶ್? ಹೌದು. ಥ್ಯಾಂಕ್ ಯು. ಹೇಗಿದ್ದೀರಿ ಸರ್, ಹೇಗಿದೆ ಬಿಸ್ನೆಸ್ ಎಲ್ಲ? ಸರ್ ಬಿಸ್ನೆಸ್ ಎಲ್ಲ ಪರವಾಗಿಲ್ಲ ಸರ್. ಹ್ಞೂ, ಹೆಂಗೆ? ಇನ್ನು ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದ ಎಮ್ ಎಲ್ ಎ ಯಾರು ಸರ್? ಸರ್ ಮಂಜುನಾಥ್ ಸರ್. ಓಕೆ, ಆರ್ ಮಂಜುನಾಥ್, ಜೆ ಡಿ ಎಸ್ ಅವರು. ಸೊ ಈ ಬಾರಿ ಹೇಗಿದೆ ದಾಸರಳ್ಳಿಯಲ್ಲಿ ವಿಧಾನ ಚುನಾವಣೆ? ಸರ್ ಈ ಸರಿ ದಾಸರಳ್ಳಿಯಲ್ಲಿ ಮಾತ್ರ ಮತ್ತೊಮ್ಮೆ ಮಂಜುನಾಥ್ ಅಂತ ಜನ ಎಲ್ಲ ತೀರ್ಮಾನ ಮಾಡಿದ್ದಾರೆ. ಈ ಸರಿ ಮಂಜುನಾಥನೇ ಗೆಲ್ಲೋದು ಸರ್. ಯಾಕೆ ವೋಟ್ ಹಾಕಬೇಕು ಜನ? ಈಗ ಜೆ ಡಿ ಎಸ್ನಿಂದ ಗೆದ್ದಿದ್ದಾರೆ, ಕಾಂಗ್ರೆಸ್ನಿಂದ ಅಭ್ಯರ್ಥಿಗಳಿದ್ದಾರೆ, ಬಿ ಜೆ ಪಿಯಿಂದ ಅಭ್ಯರ್ಥಿಗಳಿದ್ದಾರೆ ಇಲ್ಲಿ ಸರ್. ಆದರೆ ಮಂಜುನಾಥ್ ಮಾಡಿರೋ ಕೆಲಸಗಳು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಪ್ರತಿಯೊಂದು ರೋಡಿನ ವ್ಯವಸ್ಥೆ ಆಗಿರ್ಬೋದು, ಚರಂಡಿ ವ್ಯವಸ್ಥೆ ಆಗಿರ್ಬೋದು, ಮತ್ತು ಅದಕ್ಕಿಂತ ಜನಕ್ಕೆ ಸ್ಪಂದಿಸ್ತಾರೆ. ಪ್ರತಿಯೊಂದಕ್ಕೂ ಸಹ ಸಂಬಂಧಪಟ್ಟಂದೇ ಪ್ರತಿಯೊಂದಕ್ಕೂ ಸ್ಪಂದಿಸ್ತಾರೆ ಚೆನ್ನಾಗಿ. ಇನ್ನು ಕಷ್ಟ ಅಂತ ಹೋದರೆ ಎಮ್ ಎಲ್ ಎ ಸಾಹೇಬರು ಸಿಗ್ತಾರಾ, ಏನಂತಾರೆ ನೀವೇನು ಸರ್? ಪ್ರತಿ ಒಂದು ಕಷ್ಟ ಅಂತ ಹೋದರೆ ಎಮ್ ಎಲ್ ಎ ಅವರು ಸಿಗ್ತಾರೆ, ತುಂಬ ಸ್ಪಂದಿಸ್ತಾರೆ ಸರ್. ಒಂಥರ ಬನ್ನಿ ಬ್ರದರ್ ಅಂತ ಚೆನ್ನಾಗಿ ಮಾತಾಡಿಸ್ತಾರೆ ಸರ್. ಇನ್ನು ಕೋವಿಡ್ ಸಂದರ್ಭದಲ್ಲಿ ಬಿಸ್ನೆಸ್ ಇರಲಿಲ್ಲ, ಸಿಕ್ಕಾಪಟ್ಟೆ ಜನ ತೊಂದರೆ ಹೇಳಿದ್ರು, ಆ ಸಮಯದಲ್ಲಿ ಯಾವ ರೀತಿ ಸ್ಪಂದನೆ ಮಾಡಿದ್ರು ಶಾಸಕರು? ಸರ್ ತುಂಬ ಹೆಲ್ಪ್ ಮಾಡಿದ್ದಾರೆ ಸರ್, ಜನಕ್ಕೆಲ್ಲ ತುಂಬ ಹೆಲ್ಪ್ ಮಾಡಿದ್ದಾರೆ. ಇನ್ನು ಮಂಜುನಾಥ್ ಅವರಿಗೆ ನೇರ ಫೈಟ್ ಅಂದರೆ ಇಲ್ಲಿ ಯಾವ ಪಕ್ಷ ಕೊಡ್ಬೋದು ಸರ್? ಮಂಜುನಾಥ್ ಅಣ್ಣ ಅವರಿಗೆ ಫೈಟು ಸದ್ಯಕ್ಕೆ ಯಾರು ಇಲ್ಲ ಸರ್. ಯಾರಿಲ್ಲ. ಅಲ್ಲ ಈಗ ಬಿ ಜೆ ಪಿಯಿಂದ ಕೂಡ ಟಿಕೆಟ್ನ ಮುನಿರಾಜ್ ಅವ್ರು ಕೇಳ್ತಾರೆ, ಅವ್ರು ಆಲ್ರೆಡಿ 2 ಸರಿ ಎಮ್ ಎಲ್ ಎ ಆಗಿದ್ದವರು, ಹೋದ ಸರಿ ನಮ್ಗೆ ಸೋಲ್ಸ್ಬಿಟ್ರಿ ಸರ್, ಗೆಲ್ಸ್ತಾರೆ ಜನ ನಮ್ಮನ್ನ ಅಂತಾರೆ? ಇಲ್ಲ ಸರ್, ಈ ಸರಿ ಮಾತ್ರ ಮಂಜುನಾಥ್ ಕೆಲಸ ಮಾಡಿರೋದು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಸರ್. ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಇನ್ನು ಬಿ ಜೆ ಪಿಯಲ್ಲಿ ಇಬ್ಬರು ಟಿಕೆಟ್ ಕೇಳ್ತಾರೆ, ಒಂದು ಮುನಿರಾಜ್ ಅವರು, ಹಳೆ ಹುಲಿ, ಇನ್ನೊಂದು ಲೋಕೇಶ್ ಗೌಡರು ಕೂಡ ಟಿಕೆಟ್ ಕೇಳ್ತಾವ್ರೆ. ಯಾರಿಗೆ ಕೊಟ್ಟರೆ ಒಳ್ಳೇದು, ಒಳ್ಳೆ ಫೈಟ್ ಆಗ್ಬೋದು ಅಟ್ಲೀಸ್ಟ್ ಮಂಜುನಾಥ್ ಅವ್ರಿಗೆ? ಸರ್ ಮಂಜುನಾಥ್ ಫೈಟೇ ಇಲ್ಲ ಸರ್ ಇಲ್ಲಿ. ಇಲ್ಲ, ಸಿಂಗಲ್ ಸೈಡ್. ಸಿಂಗಲ್ ಸೈಡೇ ಸರ್. ಮಂಜುನಾಥ್ ಅವರು 30,000 ವಟಿಯಿಂದ ಗೆಲ್ತಾರೆ ಸರ್. ಗೆಲ್ತಾರೆ, ಪಕ್ಕ ಗೆಲ್ತಾರೆ. ಓಕೆ, ಇನ್ನು ಕಾಂಗ್ರೆಸ್ನಿಂದ ಕೂಡ ಅಭ್ಯರ್ಥಿಗಳಿದ್ದಾರೆ, ಟಿಕೆಟ್ ಆಕಾಂಕ್ಷಿಗಳು ಸಿಕ್ಕಾಪಟ್ಟೆ ಕೇಳ್ತಾವ್ರು, ನಮಗೆ ಕೊಡಿ ನಮಗೆ ಕೊಡಿ ಅಂತ. ಸೊ ಕಾಂಗ್ರೆಸ್ ಏನಾದರೂ ಫೈಟ್ ಕೊಡ್ಬೋದ ನಿಮ್ಗೆ ಅನ್ಸುತ್ತೆ? ಸರ್ ಕಾಂಗ್ರೆಸ್ ಏನು ಸದ್ಯಕ್ಕೆ ಫೈಟ್ ಇಲ್ಲ ಸರ್ ಇಲ್ಲಿ? ಇಲ್ಲ, ಸದ್ಯ ಫೈಟ್ ಇಲ್ಲ. ಏನಿದ್ರು ಬಿ ಜೆ ಪಿ ಜೆ ಡಿ ಎಸ್ಗೆ ಫೈಟು, ಆದರೆ ಮಂಜುನಾಥ್ ಅವರು ಒಂದು 25,000 30,000 ಲೀಡಲ್ಲಿ ಗೆಲ್ತಾರೆ ಸರ್. ಗೆಲ್ತಾರೆ. ಇನ್ನು ಜನ ಈ ಸರಿ ಗೆಲ್ಲಿಸ್ತಾರೆ ಅವ್ರನ್ನ ಅಂತ ಅನ್ಸುತ್ತೆ? ಪಕ್ಕ 100% ಮತ್ತೊಮ್ಮೆ ಮಂಜುನಾಥ್. ಮತ್ತೊಮ್ಮೆ ಮಂಜುನಾಥ್. ಸೊ ಹಾಗಾದ್ರೆ ಏನು ಸಮಸ್ಯೆ ಇಲ್ಲ ನಿಮ್ಮ ಕ್ಷೇತ್ರದಲ್ಲಿ? ಟಾರು, ರೋಡು, ನೀರು, ಲೈಟು? ಪ್ರತಿಯೊಂದು ಸಮಸ್ಯೆ ಇಲ್ಲ ಸರ್. 4 ವರ್ಷದಿಂದ ಈ ರೋಡ್ ಎಲ್ಲ ಫುಲ್ಲು ಇದಾಗಿತ್ತು, ಮಂಜುನಾಥ್ ಬಂದು ಪ್ರತಿಯೊಂದು ರೋಡು ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್, ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ಒಳಗಡೆ ಎಲ್ಲ ಸಿಮೆಂಟ್ ರೋಡ್ಗಳಾಗಿರ್ಬೋದು, ಚರಂಡಿ ವ್ಯವಸ್ಥೆ ಆಗಿರ್ಬೋದು ತುಂಬ ಚೆನ್ನಾಗಿ ಮಾಡಿದ್ದಾರೆ, ಕೆಲಸ ತುಂಬ ಚೆನ್ನಾಗಿದ್ದಾರೆ. ಮಂಜುನಾಥ್ ಮಾತ್ರ ಜನಕ್ಕೆ ಮಾತ್ರ ತುಂಬ ಸ್ಪಂದಿಸ್ತಾರೆ ಸರ್. ಹಾಗಾದ್ರೆ 2023 ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದ ಮುಂದಿನ ಎಮ್ ಎಲ್ ಎ ಯಾರಾಗ್ತಾರೆ? ಮತ್ತೊಮ್ಮೆ ಮಂಜುನಾಥ್ ಅವರೇ ಸರ್. ಸರ್ ಮಂಜುನಾಥ್ ಆಗ್ತಾರೆ ಅಂತ ಹೇಳಿದ್ರೆ, ಇನ್ನು ರಾಜ್ಯದ ಮಟ್ಟಕ್ಕೆ ಮಾತಾಡೋದಾದ್ರೆ ಕಾಂಗ್ರೆಸ್ನಿಂದ ಸಿಎಂ ಅಭ್ಯರ್ಥಿಗಳು ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಅವರೇ, ಇನ್ನು ಜೆ ಡಿ ಎಸ್ನಿಂದ ಕುಮಾರಸ್ವಾಮಿ ಇದ್ದಾರೆ, ಬಿ ಜೆ ಪಿಯಿಂದ ಈಗ ಬಸವರಾಜ ಬೊಮ್ಮಾಯಿ, ಮುಂದೆ ಯಾರೋ ಗೊತ್ತಿಲ್ಲ. ಸರ್ ಯಾರು ಸಿಎಂ ಆದರೆ ರಾಜ್ಯಕ್ಕೆ ಒಳ್ಳೇದು, ಬಡವ್ರಿಗೆ ಒಳ್ಳೇದು? ಸರ್ ರಾಜ್ಯಕ್ಕೆ ತುಂಬ ಒಳ್ಳೇದಾಗಬೇಕಂದ್ರೆ ಕುಮಾರಣ್ಣ ಬರ್ಬೇಕು ಸರ್. ಯಾಕೆ ಕುಮಾರಸ್ವಾಮಿ? ಯಾಕಂದ್ರೆ ಪ್ರತಿಯೊಬ್ಬ ರೈತರಿಗೂ ಸ್ಪಂದಿಸದ ಕುಮಾರಣ್ಣನೇ. ಇವತ್ತು ರೈತರು ಉಳಿಬೇಕು ಅಂದರೆ, ಜನ ಸಮಯರು ಬಡವರು ಬದುಕಬೇಕಂದ್ರೆ ಮಂಜುನಾಥ್ ಇದು ಕುಮಾರಸ್ವಾಮಿನೇ ಸರ್. ಇನ್ನು ಸಿದ್ದರಾಮಯ್ಯ ಹೇಳಿದ್ರೆ ನಾನು ಇಷ್ಟೊಂದೆಲ್ಲ ಭಾಗ್ಯ ಕೊಟ್ಟಿದ್ದೀನಿ, ರೈತರಿಗೆಲ್ಲ ಒಳ್ಳೆ ಕೆಲಸ ಮಾಡಿದ್ದೀನಿ ಅಂತ. ಸರ್ ಮೇನ್ ಭಾಗ್ಯಕ್ಕಿಂತ ಕುಮಾರಸ್ವಾಮಿ ಅವರು ಈಗ ಪಂಚರತ್ನ ಯೋಜನೆ ಮಾಡ್ತಾ ಇರೋದಲ್ಲ, ಅದರ ತುಂಬ ಒಳ್ಳೆ ಯೋಜನೆ ಇದೆ. ಎಷ್ಟೋ ಬಡವ್ರ ಮಕ್ಕಳು ಪ್ರೈವೇಟ್ ಅಲ್ಲಿ ಓದೋಕ್ಕಾಯ್ತಿಲ್ಲ, ಗೌರ್ಮೆಂಟ್ ಅಂತ ಗೌರ್ಮೆಂಟ್ ಡೆವಲಪ್ ಮಾಡಿಬಿಟ್ಟು, ಗೌರ್ಮೆಂಟು ಸ್ಕೂಲ್ಗಳು ಡೆವಲಪ್ ಮಾಡಿಬಿಟ್ಟು ಅಲ್ಲಿ ಒಳ್ಳೆ ಎಜುಕೇಷನ್ ಅಂತ ಕೊಡೋಣ ಕುಮಾರಣ್ಣ ತುಂಬ ಯೋಚನೆ ಇದೆ. ಮತ್ತು ಹಾಸ್ಪಿಟ್ಲುಗಳಲ್ಲಿ ಪ್ರತಿಯೊಂದು ಹಾಸ್ಪಿಟ್ಲಿಗೆ ಹೋದರೂ 10 ಲಕ್ಷ, 15 ಲಕ್ಷ, 3 ಲಕ್ಷ ಅಂತಾರೆ, ಬಡವರಿಗೆ ಬದುಕೋಕ್ಕಾಗಿದೆ ಅಲ್ಲ. ಆದ್ದರಿಂದ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಒಳ್ಳೆ ಅಭಿವೃದ್ಧಿ ಮಾಡಿದರೆ ತುಂಬ ಚೆನ್ನಾಗಿ ಬಡವರು ಎಲ್ಲ
ಚೆನ್ನಾಗಿರುತ್ತೆ. ಹಾಗಾದ್ರೆ ಪಂಚರತ್ನ ಯಾತ್ರೆ ಏನ್ ನಡೀತದೆ, ಸಕ್ಸಸ್ ಆಗುತ್ತೆ ಕರ್ನಾಟಕದಲ್ಲಿ? 100% 100% ಸರ್ ಸಕ್ಸಸ್ ಆಗಿ ಆಗುತ್ತೆ. ಹಾಗಾದ್ರೆ ಕರ್ನಾಟಕದ ಮುಖ್ಯಮಂತ್ರಿ ಕುಮಾರಸ್ವಾಮಿನೇ ಸರ್. ಇನ್ನು ಇಲ್ಲಿ ಕ್ಷೇತ್ರದ MLA ಮತ್ತೊಮ್ಮೆ ಮಂಜಣ್ಣ ಪಕ್ಕ ಈ ಸರಿ ಮಂಜಣ್ಣ 100% ಗೆದ್ದೇ ಗೆಲ್ತಾರೆ ಸರ್. ಫಿಕ್ಸ್ ಸರ್, ಪಕ್ಕ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಮತ್ತೆ ರೈತರಿಗೆ ಪ್ರತಿಯೊಂದು ಬಡವನಿಗೂ ಕುಮಾರ ಅಣ್ಣನೇ ತುಂಬಾ ಸ್ಪಂದಿಸೋದು. ಯಾವುದೇ ಒಬ್ಬ ವ್ಯಕ್ತಿ ಹೋಗಲಿ, ಕುಮಾರಸ್ವಾಮಿ ತನ್ನ ಆಲೋಚನೆ ತುಂಬಾ ಚೆನ್ನಾಗಿ ನೋಡಿ ಕಾಣ್ತಾರೆ ಸರ್ ಅವರು. ಮತ್ತೆ ಏನೇ ಆಗಲಿ ಸರ್, ಪಂಚರತ್ನ ಯೋಜನೆ ತುಂಬಾ ಚೆನ್ನಾಗಿದೆ. ಅದೇನಾರ ಜಾರಿ ಮತ್ತೆ ದಯವಿಟ್ಟು ಕೇಳ್ತಿರೋ ಜನರಲ್ಲಿ ಇಷ್ಟೇ ನಾವು. ಇನ್ನೊಂದ್ಸರಿ ಕುಮಾರಸ್ವಾಮಿ ಅವರಿಗೆ ಎಲ್ಲರಿಗೂ 5-5 ವರ್ಷ ಅಧಿಕಾರ ಕೊಟ್ಟಿದ್ದೀರಿ. ಕುಮಾರ ಅಣ್ಣಂಗುವೆ ಬಹುಮತ ಕೊಟ್ಟು ಪ್ರತಿಯೊಬ್ಬರುವೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಬಹುಮತ ಕೊಟ್ಟರೆ ಕುಮಾರಸ್ವಾಮಿ ಬಂದರೆ ಇವತ್ತು ನಮ್ಮ ಕರ್ನಾಟಕ ಉದ್ಧಾರ ಆಗುತ್ತೆ, ಇಲ್ಲ ಅಂದರೆ ಅಷ್ಟಕ್ಕಷ್ಟೇ ಸರ್. ಯಾಕಂದರೆ ಇವತ್ತು ಪ್ರತಿಯೊಂದು ಬ್ಯಾಂಕಲ್ಲಿ ಹೋಗಲಿ, ಪ್ರತಿಯೊಂದು ಬ್ಯಾಂಕಲ್ಲಿ ಹೋದರೂ ಬರೀ ಹಿಂದಿಯವರು. ಇವತ್ತು ಕನ್ನಡಿಗರಿಗೆ ಕೆಲಸ ಇಲ್ಲ, ಪ್ರತಿಯೊಬ್ಬ ಕನ್ನಡಿಗನಿಗೂ ಕೆಲಸ ಇಲ್ಲ. ಕುಮಾರಸ್ವಾಮಿ ಬಂದರೆ ಪ್ರತಿಯೊಂದು ಕನ್ನಡಿಗರೂ ಕೆಲಸ ದೊರಕಿಸ್ಕೊಡ್ತಾರೆ ಅಂತ ನಮಗೆ ತುಂಬ ಭರವಸೆ ಇದೆ ಸರ್. 2023 ಕುಮಾರಸ್ವಾಮಿ ಕಿಂಗ್ ಮೇಕರ್ ಆಗ್ತಾರೆ ಸರ್? ಖಂಡಿತವಾಗಿ ಕಿಂಗ್ ಮೇಕರ್ ಅಲ್ಲ ಸರ್, ಕಿಂಗೆ 100% ಕುಮಾರಸ್ವಾಮಿ ಅವರು ಈ ಸರಿ ಪಕ್ಕ ಬಂದೇ ಬರ್ತಾರೆ ಸರ್. ರಾಜ್ಯಕ್ಕೆ ಏನಿದ್ರು ಕುಮಾರಸ್ವಾಮಿನೇ ಸರ್, ಮಂಜಣ್ಣನೇ ಸರ್, 100% ಮಂಜಣ್ಣನೇ ಗೆಲ್ಲೋದು. ಮತ್ತೆ ಕುಮಾರಸ್ವಾಮಿ ದಯವಿಟ್ಟು ಜನನಲ್ಲಿ ಮನವಿ ಕೇಳ್ತಾ ಇರೋದು, ಇದೊಂದ್ಸರಿ ಕುಮಾರಸ್ವಾಮಿ ದಯವಿಟ್ಟು ಪ್ರತಿಯೊಬ್ಬರು ಜಾತಿ ಮತ ಭೇದವನ್ನೆಲ್ಲ ಬಿಟ್ಬಿಟ್ಟು ಕುಮಾರಸ್ವಾಮಿಗೆ ಒಂದ್ಸರಿ ಅಧಿಕಾರ ಕೊಟ್ಟು ನೋಡಿ, ಖಂಡಿತವಾಗಿ ಕೆಲಸ ಮಾಡಿ ತೋರಿಸ್ತಾರೆ ಸರ್. ಮತ್ತೆ ಪ್ರತಿ ಯಾವುದೇ ಒಂದು ನಮ್ಮ ಭಾರತದಲ್ಲಿ ಯಾವುದೇ ಒಬ್ಬ ರೈತರ ಸಾಲ ಮನ್ನಣಾ ಮಾಡಿದ್ರದಂದ್ರೆ ಕುಮಾರಸ್ವಾಮಿ ಒಬ್ಬರೇ. 22,000 ಕೋಟಿ ಮನ್ನಾ ಮಾಡಿದ್ರಂದ್ರೆ ಕುಮಾರಸ್ವಾಮಿ ಒಬ್ಬರೇ. ಇದು ಬಿಟ್ಟು ಇಷ್ಟಿಲ್ಲ, ಯಾರು ತೆಗೆದು ನೋಡಲಿ ಬೇಕಾರೆ. ಕುಮಾರಸ್ವಾಮಿ ಬಿಟ್ಟರೆ ಯಾರು ಮಾಡಿಲ್ಲ ಮನ್ನಾ. ಕುಮಾರಣ್ಣನೇ ರೈತರು ಬದುಕಬೇಕು ಅಂದ್ರೆ ಇವತ್ತು ರಸಗೊಬ್ಬರ ಆಗಲಿ ಪ್ರತಿಯೊಂದು ಗಗನ ಏರಿತೆ ಸರ್, ಪ್ರತಿಯೊಂದು ಬೆಲೆಗೂ ರೈಟ್ ಇಲ್ಲ. ರೈತ ಏನ್ ಮಾಡ್ಬೇಕು, ಕರೆಕ್ಟಾಗಿ ನೀರಾವರಿ ಬೇಡ ಸರ್, ಕರೆಕ್ಟಾಗಿ ಕರೆಂಟ್ ವಿದ್ಯುತ್ ಕರೆಕ್ಟಾಗಿ ಕೊಟ್ರೆ ರೈತ ಹೆಂಗ ಬದ್ದಾನೆ? ಇವತ್ತಿನ ಕರೆಂಟ್ ನೋಡ್ಬಿಟ್ರೆ ಊರಲ್ಲಿ 4 ಅವರು, 5 ಅವರು, 3 ಅವರ್ ಕೊಡ್ತಾರೆ, ಅದರಲ್ಲಿ ನೈಟ್ ಹೊತ್ತು ಜಾಸ್ತಿ ಕೊಡೋದು ಜನಕ್ಕೆ ಎಷ್ಟು ಸಮಸ್ಯೆ ಆಗುತ್ತೆ ಗೊತ್ತಾ? ಯಾಕಂದ್ರೆ ಜನಕ್ಕೆ ಸಮಸ್ಯೆ ಆಗೋಕ್ಕಿಂತ ಮುಂಚೆ ನೈಟ್ ಹೊತ್ತು ಯಾರು ಹೋಗಿ ಇದು ಮಾಡ್ತಾರೆ? ಪ್ರತಿಯೊಂದು ಅಕಸ್ಮಾತ್ ಸಮಸ್ಯೆಗಳು ಇರ್ತವೆ, ಒಂದು ಕಾಟಗಳು ಇರ್ತವೆ ಈ ಟೈಮಲ್ಲಿ. ಅದೇ ಮಾರ್ನಿಂಗು ಒಂದೇ ಬೇಡ, 5-6 ಅವರ್ ಕರೆಂಟು ಮಾರ್ನಿಂಗ್ ಕೊಡಬೇಕು, ನೈಟ್ಗಿಂತ ಮಾರ್ನಿಂಗ್ ಕೊಡಬೇಕು. ಅದರಿಂದ ಹೇಳ್ತಾ ಇರೋ ಸರ್, ದಯವಿಟ್ಟು ನಮ್ಮ ರೈತರು ಬಾಂಧವರಲ್ಲಿ ಎಲ್ಲರನ್ನು ಕೇಳ್ತಾ ಇರೋದು, ಈ ಸರಿ ಮಾತ್ರ ಕುಮಾರಸ್ವಾಮಿ ದಯವಿಟ್ಟು ಓಟ್ ಹಾಕಿ, ಈ ಸರಿ ಕುಮಾರಸ್ವಾಮಿ ಗೆಲ್ಸಿ ಅಂತ ಕೇಳ್ತಾ ಇದ್ದೀನಿ.